ಎಸ್ಸಿನ ಮುಂದಿನ ಸುದ್ದಿ ಆಗಸ್ಟ್ ಮೂವತ್ತರಿಂದ ಆರಂಭವಾಗಲಿರುವ ಏಷ್ಯಾ ಏಕದಿನ ಏಷ್ಯಾ ಕಪ್ಗೆ ಹದಿನೇಳು ಸದಸ್ಯರ ಟೀಮ್ ಇಂಡಿಯಾವನ್ನು ಪ್ರಕಟಿಸಲಾಗಿದೆ ದೆಹಲಿಯಲ್ಲಿ ಅಜಿತ್ ಅಗರ್ಕರ್ ನೇತೃತ್ವದಲ್ಲಿ ನಡೆದ ಸಭೆಯ ಬಳಿಕ ಈ ತಂಡವನ್ನು ಪ್ರಕಟಿಸಲಾಗಿದೆ ಎಂದಿನಂತೆ ಟೀಮ್ ಇಂಡಿಯಾ ನಾಯಕತ್ವ ರೋಹಿತ್ ಶರ್ಮಾ ಅವರಿಗೆ ಅವರ ಕೈಯಲ್ಲಿದ್ದು ಉಪನಾಯಕ ಹಾರ್ದಿಕ್ ಪಾಂಡ್ಯ ಮುಂದುವರೆಯಲಿದ್ದಾರೆ ನಿರೀಕ್ಷೆಯಂತೆ ಬಹಳ ದಿನಗಳ ನಂತರ ಕೆ ಎಲ್ ರಾಹುಲ್ ಹಾಗೂ ಶ್ರೇಯಸ್ ಐರಿ ಏಷ್ಯಾ ಕಪ್ ಮೂಲಕ ಟೀಮ್ ಇಂಡಿಯಾಕ್ಕೆ ಮರಳಿದ್ದಾರೆ ಆದರೆ ಈ ಮೊದಲೇ ಊಹಿಸಿದಂತೆ ವಿಕೆಟ್ ಕೀಪರ್ ಬ್ಯಾಟರ್ ಸಂಜು ಸ್ಯಾಮ್ಸನ್ ಅವರನ್ನು ಏಕದಿನ ಏಷ್ಯಾಕಪ್ ತಂಡದಿಂದ ಕೈ ಬಿಡಲಾಗಿದೆ ಆದರೆ ಅಚ್ಚರಿ ಆಯ್ಕೆ ಮತ್ತು ಕೇವಲ ಎಂಟು ಟಿ ಟ್ವೆಂಟಿ ಪಂದ್ಯಗಳನ್ನು ಆಡಿರುವ ಒಂದೇ ಒಂದು ಏಕದಿನ ಪಂದ್ಯವನ್ನು ಕೂಡ ಆಡಬಹ ಆಡದ ಅನುಭವ ಹೊಂದಿರದ ಏಕೈಕ ಬ್ಯಾಟರ್ ತಿಲಕ್ ವರ್ಕಮ್ ಆಗಿ ಅವಕಾಶವನ್ನು ಕೊಡಲಾಗಿದೆ ಏನೋ ಟೀಮ್ ಹೇಗಿದೆ ನೋಡಿದರೆ ರೋಹಿತ್ ಶರ್ಮಾ ಶುಭಮನ್ ಗಿಲ್ ವಿರಾಟ್ ಕೊಹ್ಲಿ ಶ್ರೇಯಸ್ ಅಯ್ಯರ್ ಕೆ ಎಲ್ ರಾಹುಲ್ ತಿಲಕ್ ವರ್ಮಾ ಇಶಾನ್ ಕಿಶನ್ ಹಾರ್ದಿಕ್ ಪಾಂಡ್ಯ ರವೀಂದ್ರ ಜಡೇಜಾ ಅಕ್ಷರ್ ಪಟೇಲ್ ಶಾರ್ದೂಲ್ ಠಾಕೂರ್ ಜಸ್ಪ್ರೀತ್ ಬುಮ್ರಾ ಮೊಹಮ್ಮದ್ ಶಮಿ ಮೊಹಮ್ಮದ್ ಸಿರಾಜ್ ಕುಲ್ದೀಪ್ ಯಾದವ್ ಮತ್ತು ಪ್ರಸಿದ್ಧ್ ಕೃಷ್ಣ ಇಬ್ಬರು ಕನ್ನಡಿಗರು ಒಂದು ಕೆ ಎಲ್ ರಾಹುಲ್ ಪ್ರಸಿದ್ಧ್ ಕೃಷ್ಣ ಇಬ್ಬರು ಆರ್ ಸಿ ಬಿ ಆಟಗಾರರು ಒಂದು ವಿರಾಟ್ ಕೊಹ್ಲಿ ಒಂದು ಮೊಹಮ್ಮದ್ ಸಿರಾಜ್ ತಿಲಕ್ ವರ್ಮಾ ಅವ್ರಗ ತಿಲಕ್ ವರ್ಮಾಗೆ ಬೋನಸ್ಸು ಸಂಜು ಸ್ಯಾಮ್ಸನ್ಗೆ ಗೇಟ್ ಪಾಸು ಸೂರ್ಯಕುಮಾರ್ ಯಾದವ್ಗೆ ಅದೃಷ್ಟ ಟಿ ಟ್ವೆಂಟಿ ಫಾರ್ಮೆಟ್ನ ಸ್ಟಾರ್ ಪ್ಲೇಯರ್ ಏಕದಿನ ಫಾರ್ಮೆಟ್ಗೆ ಎಂಟ್ರಿ ಕೊಟ್ಟಿದ್ದಾರೆ ಪಾಕಿಸ್ತಾನ ವಿರುದ್ಧ ಇನ್ನೇನು ಕೆಲವೇ ದಿನಗಳಲ್ಲಿ ಭಾರತ ಮತ್ತು ಪಾಕಿಸ್ತಾನ ನಡುವೆ ಹೋರಾಟ ಏಷ್ಯಾ ಕಪ್ಪು ಇಂಥ ಸಂದರ್ಭದಲ್ಲಿ ಇದೇ ತಿಂಗಳು ಮೂವತ್ತನೇ ತಾರೀಕಿಂದ ಟೂರ್ನಿ ಆಗುತ್ತೆ ಅಂದಾಗೆ ಸೆಪ್ಟೆಂಬರ್ ಎರಡನೇ ತಾರೀಕು ಭಾರತ ಮತ್ತು ಪಾಕಿಸ್ತಾನ ಪಂದ್ಯನ ಕೆಲವೇ ದಿನಗಳು ಸಂಜು ಸ್ಯಾಮ್ಸನ್ ಕೈ ಬಿಟ್ಟಿದ್ದು ಎಷ್ಟು ಸರಿ ಅನ್ನೋ ಚರ್ಚೆಗಳು ಇಂಜುರಿಯಿಂದ ನೇರವಾಗಿ ಟೀಮ್ ಇಂಡಿಯಾಗೆ ಏಷ್ಯಾ ಕಪ್ನಂಥ ಪ್ರತಿಷ್ಠಿತ ಟೂರ್ನಿಯಲ್ಲಿ ಕೆ ಎಲ್ ರಾಹುಲ್ಗೆ ಅವಕಾಶ ಸಾಕಷ್ಟು ಚರ್ಚೆ ನಡೀತಾ ಇದೆ ಬಟ್ ಕ್ರಿಕೆಟ್ ಎಕ್ಸ್ಪರ್ಟ್ಗಳ ಪ್ರಕಾರ ಒಳ್ಳೆಯ ಟೀಮ್ ಸಂಜು ಸ್ಯಾಮ್ಸನ್ ಕೂಡ ಇರ್ಬೋದಿತ್ತು ತಿಲಕ್ ವರ್ಮಾಗೆ ಇಷ್ಟು ಆ ಥರದಲ್ಲಿ ಅವಕಾಶ ಕೊಡೋ ಅವಶ್ಯಕತೆ ಇರಲಿಲ್ಲ ಮೂರು ಜನ ವಿಕೆಟ್ ಕೀಪರ್ಗಳಾಗ್ತಿದ್ರು ಕೆ ಎಲ್ ರಾಹುಲ್ ಈಗ ತಾನೇ ಇಂಜುರಿ ಫ್ರೀ ಆಗ್ತಿರೋದ್ರಿಂದ ವಿಕೆಟ್ ಕೀಪರ್ ಜವಾಬ್ದಾರಿಯನ್ನು ಸಂಜು ಸ್ಯಾಮ್ಸನ್ ಅಥವಾ ಇಶಾನ್ ಕಿಶನ್ಗೆ ಕೊಡ್ಬೋದಿತ್ತು ಅನ್ನೋ ಚರ್ಚೆಗಳು ತಿಲಕ್ ವರ್ಮಾ ಬ್ಯಾಟಿಂಗ್ನಲ್ಲಿ ಸಂಜು ಸ್ಯಾಮ್ಸನ್ನ ಏಕಂದಿನ ಫಾರ್ಮೆಟ್ಗೆ ಚೆನ್ನಾಗೆ ಸೂಟ್ ಆಗ್ತಾರೆ ಈಗ ಚರ್ಚೆ ನಡೀತದೆ ವೀಕ್ಷಕರ ನಿಮ್ಮ ಪ್ರಕಾರ ಏಷ್ಯಾ ಕಪ್ ಆಯಿತು ವಿಶ್ವಕಪ್ಗೆ ಟೀಮ್ ಇಂಡಿಯಾ ಹೇಗಿರ್ಬೇಕು ಅನ್ನೋದನ್ನು ಕಾಮೆಂಟ್ ಮಾಡಿ ಎಸ್ ವೀಕ್ಷಕರೇ ಇದು ಇವತ್ತಿನ ಪ್ರೈಮ್ ಟೈಮ್ ನ್ಯೂಸ್ ಧನ್ಯವಾದಗಳು ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ